ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಎಲ್ಲರ ನಿರೀಕ್ಷೆ ಮೇರೆ ಅಭೂತಪೂರ್ವವಾದಂತ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ಇದರಿಂದ ಕಾಂಗ್ರೆಸ್ ಪಕ್ಷ ಪಾಠ ಕಲಿತದೆ ಅಂತ ಹೇಳಿ ನಾವು ಭಾವಿಸಿದ್ವಿ ಹೊಸ ಪಾಠ ಕಲ್ತಿಲ್ಲ ಅಂತ ಕಾಣ್ತದೆ ಹಾಗಾಗಿ ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆನ ನೀಡಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಬಂದು 6 ತಿಂಗಳು ಆಗಿದೆ ಮೊದಲು ಎಸ್ಸಿಪಿ ಟಿಎಸ್ಪಿ 11 11.5 ಸಾವಿರ ಕೋಟಿಯನ್ನ ಹಣವನ್ನ ಡೈವರ್ಟ್ ಮಾಡ್ಕೊಂಡು ದಲಿತರಿಗೆ ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ 10,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲಿಂದ ತಂದು ಕೊಡ್ತಾರೆ ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಳಕಳಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಬರದ ವಿಚಾರದಲ್ಲಿ ಇನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಪರಿಹಾರವನ್ನು ನೀಡಬಹುದಿತ್ತು ಅದನ್ನ ಮಾಡಲಿಲ್ಲ ಈಗ ಅಧಿವೇಶನ ಹತ್ರ ಬಂದಿದೆ ಅಂತ ಹೇಳಿ ನೆನ್ನೆಂದ ಶುರುವಾಗಿದೆ ಅಂತ ಹೇಳಿ ಮೊನ್ನೆ ದಿನ 2000 ರೂಪಾಯಿ ಕೊಡ್ತಕ್ಕಂತ ನಾಟಕ ಮಾಡಿದ್ದಾರೆ ಅದು ದುರಾದೃಷ್ಟ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಅಲ್ಪಸಂಖ್ಯಾತರ ಓಲೈಕೆನ ಮಾಡೋದಕ್ಕೆನ ಹೊರಟಿದ್ದಾರೆ ಇದು ಅವರಿಗೆ ತಿರುಗುಬಾಣ ಆಗ್ತದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲೇನೇ ರಾಜ್ಯದ ಮತದಾರರಿಗೆ ಉತ್ತರ ನೀಡುತ್ತಾರೆ ಅಲ್ಪಸಂಖ್ಯಾತರ ಒಂದು ತೃಷ್ಟೀಕರಣದ ರಾಜಕಾರಣನ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಮತದಾರರೇ ಉತ್ತರನ ಕೊಡಬೇಕಾಗುತ್ತದೆ ಯಾಕೆಂದರೆ ಅವರು ಬಂಡಿದ್ದಾರೆ ಅವರು ರೈತರ ಬಗ್ಗೆ ಅವರ ಚಿಂತನೆ ಇಲ್ಲ ದಲಿತರ ಬಗ್ಗೆ ಅವರ ಚಿಂತನೆ ಇಲ್ಲ ಬಡವರ ಬಗ್ಗೆ ಅವರು ಏನು ಚಿಂತನೆ ಇಲ್ಲ ಈ ಸರ್ಕಾರ ಬಂದು 6 ತಿಂಗಳಾಗಿದೆ ಇಲ್ಲಿವರೆಗೂ ಕೂಡ ಯಾವುದೇ ಹೊಸ ಯೋಜನೆಯನ್ನು ಘೋಷಣೆ ಮಾಡಿಲ್ಲ ಬಟ್ ದೇಶದಲ್ಲಿ ಇದಕ್ಕಿಂತ ದರಿದ್ರ ಸರ್ಕಾರ ಈ ದೇಶದಲ್ಲಿ ಇನ್ನೆಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಆಗಲ್ಲ ಇದಕ್ಕೆಲ್ಲವೂ ಕೂಡ ಉತ್ತರ ಮುಂದೆ ಲೋಕಸಭಾ ಚುನಾವಣೆ ಅದರಲ್ಲಿ ತೋರಿಸ್ತೇವೆ ಏನು ಅಂತೇಳಿ